ಕರ್ನಾಟಕದಲ್ಲಿ ಏನು ಭ್ರಷ್ಟಾಚಾರ ಆಗ್ತಾ ಇದೆ ಅಂದರೆ ಒಂದು ಕೆ ಪಿ ಎಸ್ ಸಿ, ಕೆ ಎಸ್ ಪಿ, ಕೆ ಎ, ಕೆ ಪಿ ಟಿ ಸಿಯಲ್ಲು, ಕೆ ಆರ್ ಐ ಡಿ ಎಲ್ಲು ಎಲ್ಲ ಒಂದು ಗೌರ್ಮೆಂಟ್ ಜಾಬ್ಸು ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ. ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಪ್ರತಿ ಡಿಸ್ಟಿಕ್ಕು ನಾವು ಹೋಗಿ ಹೋರಾಟ ಮಾಡ್ತಾ ಇದ್ದೀವಿ, ಅವರಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಮತ್ತು ಕೆ ಪಿ ಎಸ್ ಸಿಯಲ್ಲಿ ಏನು ಒಂದು ಭ್ರಷ್ಟಾಚಾರ ನಡೀತಾ ಇದೆ, ಕೆ ಪಿ ಎಸ್ ಸಿ ಕಾರ್ಯದರ್ಶಿನ ಉಳಿಸ್ಕೊಬೇಕು ಅಂತೇಳಿ ಲತಾ ಕುಮಾರಿ ಮೇಡಮ್ನ, ಮತ್ತು ಕೆ ಪಿ ಎಸ್ ಸಿ ಚೇರ್ಮನ್ನ ರಿಮೂವ್ ಮಾಡಿ ಅಂತೇಳಿ ನಾವು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಕರ್ನಾಟಕದಾದ್ಯಂತ ಎಲ್ಲ ಡಿಸ್ಟಿಕ್ಕು ಹೋಗ್ತಾ ಇದ್ದೀವಿ, ಎಲ್ಲ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಇದೆ.